ಬಾಗಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೈಯದ್ ಜುಲ್ಫಿಕಾರ್ ಅಹಮದ್. ಬೆಂಗಳೂರಿನ ಕೋರಮಂಗಳ, ಚಲ್ಲಘಟ್ಟ ಹಾಗೂ ಬೆಳ್ಳಂದೂರಿನ ನೀರು ಸಂಸ್ಕರಣಾ ಘಟಕದಿಂದ ಕೊಳಚೆ ನೀರನ್ನು ಸಂಸ್ಕರಿಸಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಕೆರೆಗಳನ್ನು ತುಂಬುವ ಯೋಜನೆಯೇ ಕೆಸಿ ವ್ಯಾಲಿ. ಕೆಸಿ ವ್ಯಾಲಿ ಏತ ನೀರಾವರಿ ಯೋಜನೆಯು ಸುಮಾರು 148 ಕೋಟಿ ರೂಪಾಯಿ ವೆಚ್ಚವಾಗಿದ್ದು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಕನಸಿನ ಯೋಜನೆಯಾಗಿದೆ. ಈ ಯೋಜನೆಯಲ್ಲಿ ಪೈಪ್ಲೈನ್ ಅಳವಡಿಕೆ ಮಾಡುವುದು, ಆಯ್ದ ಕೆರೆಗಳನ್ನು ಅಭಿವೃದ್ಧಿಪಡಿಸುವುದು 2 ಮತ್ತು 3ನೇ ಹಂತದ ಕೆಲಸಗಳಾಗಿವೆ. ಕೋಲಾರ ತಾಲ್ಲೂಕಿನ ನರಸಾಪುರ ಬಳಿ ಲಕ್ಷ್ಮೀ ಸಾಗರ ಕೆರೆಗೆ ಈಗಾಗಲೇ ನೀರನ್ನು ಹರಿಸಲಾಗಿದೆ. ಮುಳಬಾಗಿಲು ತಾಲ್ಲೂಕಿನ ಕೆರೆಗಳನ್ನು ತುಂಬಲು ಮುಳಬಾಗಿಲಿನ ಕೀಲುಹೊಳಲಿ ಗ್ರಾಮದ ಕೆರೆಯಲ್ಲಿ ಪಂಪ್ ಹೌಸ್ ನಿರ್ಮಾಣ ಮಾಡಲಾಗುತ್ತಿದೆ. ಪಂಪ್ ಹೌಸ್ನಿಂದ ತಾಲ್ಲೂಕಿನ ಕೆರೆಗಳಿಗೆ ನೀರನ್ನು ಹರಿಸಲಾಗುವುದು ಎಂದು ಮಾಹಿತಿ ಬಂದಿದೆ. ಪಂಪ್ ಹೌಸ್ ಹಾಗೂ ಪೈಪ್ಲೈನ್ ಕಾರ್ಯ ಪ್ರಗತಿಯಲ್ಲಿದ್ದು ಸುಮಾರು 6 ತಿಂಗಳಲ್ಲಿ ಮುಳಬಾಗಿಲಿನ ಕೆರೆಗಳಿಗೆ ಬೆಂಗಳೂರಿನ ನೀರು ಬರಬಹುದು ಎಂದು ನಾವು ಊಹಿಸಬಹುದು.